ನ್ಯೂಸ್ ಅಲರ್ಟ್ನ ವಿಶೇಷ ಕಾರ್ಯಕ್ರಮಗಳಿಗೆ ಸ್ವಾಗತ. ನಾನು ಸಿಂಧು ಶ್ರೀ ಸದಾಶ್. ಬರೋಬ್ಬರಿ 30,000 ಮದುವೆ ಪ್ರಪೋಸಲ್ಗಳ ಸರ್ದಾರ. ಸ್ಟಾರ್ಗಳಿಗೆ ಅಭಿಮಾನಿಗಳಿರೋದು ಬೇಡಿಕೆಗಳಿರೋದು ಹೊಸ್ತೇನಲ್ಲ. ಮದುವೆ ಅಂತ ಬಂದಾಗ ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಎಲ್ಲರೂ ಪ್ರೀತಿಸೋರೆ, ಅಕ್ಕರೆಯಿಂದ ಕರೆಯುವವರೇ, ಆದರೆ ಎಲ್ಲರನ್ನ ಒಪ್ಕೊಳ್ಳೋಕ್ಕಾಗಲ್ಲ, ಒಪ್ಕೊಂಡ್ರೂ ಮದುವೆ ಆಗೋಕ್ಕಾಗಲ್ಲ. ಸಾಮಾನ್ಯವಾಗಿ ನಟ ನಟಿಯರು ಮದುವೆ ಆಗೋದಕ್ಕೆ ನಿರ್ಧಾರ ಮಾಡಿದಾಗ ಅವರಿಗೆ ಸಾಕಷ್ಟು ಪ್ರಪೋಸಲ್ಗಳು ಬರ್ತಾ ಇದೆ. ಹಾಗೆ ಬರೋದು ಸರ್ವೇ ಸಾಮಾನ್ಯ. ಆದರೆ ಇಲ್ಲೊಬ್ಬ ನಟನಿಗೆ ತಾನು ಮದುವೆ ಆಗಲು ನಿರ್ಧರಿಸಿದಾಗ ಅತಿ ಹೆಚ್ಚು ಪ್ರಪೋಸಲ್ಗಳು ಬಂದಿರೋದನ್ನು ಇದೀಗ ತಾವೇ ಬಹಿರಂಗಪಡಿಸಿದ್ದಾರೆ. ಇನ್ನು ಈ ನಟನಿಗೆ ಬಂದ ಪ್ರಪೋಸಲ್ಗಳನ್ನು ಕೇಳಿದರೆ ನೀವೇ ಬೆರಗಾಗಬಹುದು. ಅಷ್ಟಕ್ಕೂ ಯಾರಪ್ಪ ಆ ನಟ ಅಂತೀರಾ? ಹಾಗಾದರೆ ಈ ಸ್ಟೋರಿ ನೋಡಿ. ಬಾಲಿವುಡ್ ನಟರಲ್ಲಿ ದಿ ಮೋಸ್ಟ್ ಹ್ಯಾಂಡ್ಸಮ್ ನಟ ಹೃತಿಕ್ ರೋಷನ್ ತಾನು ಮದುವೆ ಆಗಲು ಮುಂದಾದಾಗ ಬರೋಬ್ಬರಿ 30,000 ಹೆಚ್ಚು ಮದುವೆ ಪ್ರಪೋಸಲ್ಗಳು ಬಂದಿದ್ವಂತೆ. ಈ ಒಂದು ಸತ್ಯವೊಂದನ್ನು ರಿವೀಲ್ ಮಾಡಿದ್ದಾರೆ ಹೃತಿಕ್ ರೋಷನ್. ಹೌದು, ಬಾಲಿವುಡ್ ಕಹೋ ನಾ ಪ್ಯಾರ್ ಹೈ ಹಿಟ್ ಚಿತ್ರದ ಮೂಲಕ ಬೀಟ್ ಓನ್ಲಿ ಎಂಟ್ರಿ ಕೊಟ್ಟಿದ್ದ ಹೃತಿಕ್ ರೋಷನ್ ಈಗ ಈ ಸಿನಿಮಾ ಮೂಲಕ ಅನೇಕ ಯುವತಿಯರ ಮನಸ್ಸನ್ನು ಕದ್ದಿದ್ರು. ಇನ್ನು ಕಹೋ ನಾ ಪ್ಯಾರ್ ಹೈ ಚಿತ್ರದಲ್ಲಿ ಫೇಮಸ್ ಆದ ಬಳಿಕ ಹೃತಿಕ್ಗೆ ಸುಮಾರು 30,000 ಹೆಚ್ಚು ಮದುವೆ ಪ್ರಪೋಸಲ್ಗಳು ಬಂದಿತ್ತಂತೆ. ಆ ಸತ್ಯವನ್ನ ಕಾರ್ಯಕ್ರಮವೊಂದರಲ್ಲಿ ಹೃತಿಕ್ ರೋಷನ್ ಅಭಿಮಾನಿಗಳ ಮುಂದೆ ಬಹಿರಂಗಪಡಿಸಿದ್ದಾರೆ. ಈಗಲೂ ಕೂಡ ಹೃತಿಕ್ ಬಾಲಿವುಡ್ನ ಯಂಗ್ ನಟರಿಗೆ ಸೆಟ್ಟು ಹೊಡೆಯುವಂತೆ ಫಿಟ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿದ್ದಾರೆ. ಸದ್ಯ ಇದೀಗ ಹೃತಿಕ್ ರೋಷನ್ ಅಭಿನಯದ ವಾರ್ ಚಿತ್ರದ ಹಾಡು ಮತ್ತು ಟ್ರೈಲರ್ ಬಾಲಿವುಡ್ನಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಅಕ್ಟೋಬರ್ನಲ್ಲಿ ಈ ಚಿತ್ರ ಬಿಡುಗಡೆಗೂ ಸಿದ್ಧವಾಗಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ ನ್ಯೂಸ್ ಅಲರ್ಟ್ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಿ. ಜಯ ಹಿಂದ್, ಜಯ ಗುರು. ಟೇಕ್ ಕೇರ್.